ವರ್ಣನಾಭರಕ್ಕೆ ದೇವರನಾಡು ಕೇರಳ ಕೂಡ ಅಕ್ಷರಶಃ ನಲುಗಿ ಹೋಗಿದೆ. ಪ್ರವಾಹಕ್ಕೆ ಭಾರಿ ಪ್ರಮಾಣದ ಆಸ್ತಿ ಪಾಸ್ತಿ ಜೊತೆಗೆ ಪ್ರಾಣಹಾನಿ ಕೂಡ ಉಂಟಾಗಿದೆ. ಸರ್ವಸ್ವವನ್ನು ಕೂಡ ಕಳೆದುಕೊಂಡಂತಹ ಕೇರಳಿಗರ ಸಹಾಯಕ್ಕೆ ನೆರವಿನ ಹಸ್ತಗಳು ಈಗ ಮುಂದೆ ಬಂದಿವೆ. ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋದ ಕೇರಳಿಗರ ಬದುಕು. ಎನ್ಡಿಆರ್ಎಫ್ನಿಂದ ಅತಿದೊಡ್ಡ ಕಾರ್ಯಾಚರಣೆ. ಕೇರಳದಲ್ಲಿ ಅಬ್ಬರಿಸಿದ್ದಿರುವ ಮಹಾಮಳೆಗೆ ದೇವರನಾಡು ಅಕ್ಷರಶಃ ನೀರಿನಲ್ಲಿ ಮುಳುಗಿ ಹೋಗಿದೆ. ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಜೀವನ ದುಸ್ತರವಾಗಿದೆ. ಭೀಕರ ಪ್ರವಾಹಕ್ಕೆ ದೇವರನಾಡು ನೀರಿನ ನಾಡಾಗಿ ಪರಿವರ್ತನೆಯಾಗಿದೆ. ಪ್ರವಾಹ ಹಾಗೂ ಭೂಕುಸಿತಕ್ಕೆ ಇದುವರೆಗೆ ಬರೋಬ್ಬರಿ 357 ಮಂದಿ ಪ್ರಾಣ ತೆತ್ತಿದ್ದಾರೆ. ಧಾರಾಕಾರ ಮಳೆಗೆ ಕೇರಳದ ಎಲ್ಲ 80 ಡ್ಯಾಂಗಳು ತುಂಬಿವೆ. ಇನ್ನು ಪ್ರವಾಹ ಭೂಕುಸಿತ ಹಿನ್ನೆಲೆಯಲ್ಲಿ ಸುಮಾರು 50,000 ಅಧಿಕ ಮನೆಗಳು ಕುಸಿದು ಬಿದ್ದಿವೆ. ವಾಯುಪಡೆಯ 23 ಹೆಲಿಕಾಪ್ಟರ್ಗಳು ಜನರ ರಕ್ಷಣೆ ಕಾರ್ಯದಲ್ಲಿ ತೊಡಗಿವೆ. 11 ಹೆಲಿಕಾಪ್ಟರ್ಗಳು ಸಂತ್ರಸ್ತರಿಗೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಸಾಗಿಸುತ್ತಿವೆ. 3,000 ಹೆಚ್ಚು ನಿರಾಶ್ರಿತ ಕೇಂದ್ರಗಳಲ್ಲಿ 300,000 ಹೆಚ್ಚು ಜನ ಆಶ್ರಯ ಪಡೆದಿದ್ದಾರೆ. ಇನ್ನು ಪ್ರವಾಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ತಂಡಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಿವೆ. ಎನ್ಡಿಆರ್ಎಫ್ನ 58 ತಂಡಗಳು ಕಾರ್ಯನಿರತವಾಗಿವೆ. ರಾಜ್ಯವೊಂದರಲ್ಲಿ ವಿಪತ್ತು ನಿರ್ವಹಣೆಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಂಡ ಹೊಂದಿರುವುದು ಇದೇ ಮೊದಲು. ಕ್ರಿಶೋರ್, ಪತ್ತನಂತಿಟ್ಟ ಹಾಗೂ ಅಳುಪುಳಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿದ್ದು ಹೆಚ್ಚಿನ ಸಂಖ್ಯೆಯ ಎನ್ಡಿಆರ್ಎಫ್ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ. 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇನ್ನು ಕೇರಳದಲ್ಲಿ ಆಗಸ್ಟ್ 20ರವರೆಗೆ ಭಾರಿ ಮಳೆ ಸುರಿಯುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. 14 ಜಿಲ್ಲೆಗಳ ಪೈಕಿ ಪತ್ತನಂತಿಟ್ಟ, ಇಡುಕ್ಕಿ ಹಾಗೂ ಎರ್ನಾಕುಲಂ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸತತ ಮಳೆಯಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಈ ನಡುವೆಯೂ ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆ ಮತ್ತು ಎನ್ಡಿಆರ್ಎಫ್ ತಂಡಗಳು ರೆಸ್ಕ್ಯೂ ಆಪರೇಷನ್ನಲ್ಲಿ ತೊಡಗಿವೆ. ಇನ್ನು ಸಂಕಷ್ಟದಲ್ಲಿ ಸಿಲುಕಿರುವ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಕ್ಕಾಗಿ ದೇಶ ವಿದೇಶಗಳಿಂದ ನೆರವಿನ ಮಹಾಪೂರವೇ ಹರಿದು ಬರುತ್ತಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರಧಾನಿ ಶೇಖ್ ಮೊಹಮ್ಮದ್ ತಮ್ಮ ದೇಶದ ಯಶಸ್ಸಿನ ಹಿಂದೆ ಕೇರಳದ ಜನರಿದ್ದಾರೆ. ಹೀಗಾಗಿ ಕೇರಳಕ್ಕೆ ಎಲ್ಲ ನೆರವು ನೀಡುವುದಾಗಿ ಹೇಳಿದ್ದಾರೆ. ಇನ್ನು ಕ್ರಿಕೆಟಿಗರು ಸೇರಿದಂತೆ ಬಾಲಿವುಡ್ ನಟ ನಟಿಯರು ಕೇರಳಿಗರಿಗೆ ನೆರವು ನೀಡಿ ಜನರ ರಕ್ಷಣೆಗೆ ಮುಂದಾಗುವಂತೆ ಜನರಲ್ಲಿ ಮನವಿ ಮಾಡಿದ್ದಾರೆ. ಕೇರಳದ ಜನರ ಸಂಕಷ್ಟಕ್ಕೆ ಇಡೀ ದೇಶವೇ ಮಾನವೀಯದಿಂದ ಮಿಡಿಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.